ಭಗವಂತ ಭಗವದ್ಗೀತೆಯಲ್ಲಿ ದೈವೀ ಸಂಪದ್ ವಿಮೋಕ್ಷಾಯ ನಿಬಂಧಾಯ ಸುರೀಮತ ಅಂತ ಹೇಳಿದ್ದಾರೆ. ಈ ದೈವೀ ಸಂಪತ್ತು, ದೈವೀ ಸಂಪತ್ತು ಅಂತಂದರೆ ಆಸೆಗಳು ಇಲ್ಲದೇ ಇರುವುದು, ಅಹಂಕಾರ ಇಲ್ಲದೇ ಇರುವುದು, ಇನ್ನೊಬ್ಬರ ಮೇಲೆ ಕೋಪ ಮಾಡಿಕೊಳ್ಳದೇ ಇರುವುದು, ಇದೇ ದೈವೀ ಸಂಪತ್ತು. ಈ ದೈವೀ ಸಂಪತ್ತು ಎಷ್ಟೆಷ್ಟು ನೀವು ಸಂಪಾದನೆ ಮಾಡ್ತೀರೋ ಅಷ್ಟು ನೀವು ಆಧ್ಯಾತ್ಮಿಕವಾಗಿ ಮುಂದಕ್ಕೆ ಹೋಗ್ತೀರಿ. ಎಷ್ಟೆಷ್ಟು ತದ್ವಿರುದ್ಧವಾದ ಆಸುರಿ ಸಂಪತ್ತು ನಿಮ್ಮಲ್ಲಿ ಜಾಸ್ತಿ ಆಗುತ್ತೋ ಅಷ್ಟು ಕೆಳಗೆ ಹೋಗ್ತೀರಿ. ನಿಬಂಧಾಯ ಆಸುರಿ ಮತ, ಈ ದೈವೀ ಸಂಪತ್ತನ್ನು ಬೆಳೆಸ್ಕೊಳ್ಳುವುದೇ ನಮ್ಮ ವೇದಾಂತದ ಉದ್ದೇಶ, ವೇದಾಂತದ ಲಕ್ಷ್ಯ. ನಾವು ವೇದಾಂತವನ್ನು ಬೋಧಿಸುವುದು ಈ ದೈವೀ ಸಂಪತ್ತು ನಿಮ್ಮಲ್ಲಿ ಬೆಳೆಯಲಿ, ಆದಷ್ಟು ನಿಮ್ಮ ಮನಸ್ಸು ಅಧ್ಯಾತ್ಮದ ಕಡೆಗೆ ತಿರುಗಲಿ. ಎಷ್ಟು ತಾನೇ ಈ ಲೌಕಿಕದಲ್ಲೇ ಮುಳುಗಿ ಈ ಜನನ ಮರಣ ಪ್ರವಾಹದಲ್ಲಿ ಎಷ್ಟು ಕಾಲ ಅಂತೂ ಇರ್ತೀರಿ? ಈ ಕೇವಲ ಲೌಕಿಕದಲ್ಲೇ ಇರುವವನಿಗೆ ಈ ಜನನ ಮರಣ ಪ್ರವಾಹದಿಂದ ಹೊರಗೆ ಬರುವುದಕ್ಕೆ ಸಾಧ್ಯವೇ ಇಲ್ಲ. ಒಂದೊಂದು ಜನ್ಮವನ್ನು ಕಳೆಯುವುದು ಅಂತಂದರೆ ಎಷ್ಟು ಕಷ್ಟ ಅಂತನ್ನುವುದನ್ನು ನಾವು ಅನುಭವಿಸ್ತಾ ಇದ್ದೇವೆ. ಈ ಜನನ ಮರಣ ಪ್ರವಾಹದಿಂದ ಈಚೆಗೆ ಬರಬೇಕು ಅಂತಂದರೆ ಆ ವೇದಾಂತದಲ್ಲಿ ಹೇಳಿರತಕ್ಕಂತಹ ಆ ದೈವೀ ಸಂಪತ್ತನ್ನು ಸಾಧನೆ ಮಾಡೋದೊಂದೇ ಮಾರ್ಗ. ಅದನ್ನು ಭಗವಂತ ಭಗವದ್ಗೀತೆಯಲ್ಲಿ ಉಪದೇಶ ಮಾಡಿದ್ದಾನೆ. ಭಗವದ್ಗೀತೆ 16ನೇ ಅಧ್ಯಾಯದಲ್ಲಿ ದೈವಾಸುರ ಸಂಪದ್ ವಿಭಾಗ ಯೋಗ ಅಂತ ಹೆಸರು. ಅದರಲ್ಲಿ ದೈವೀ ಸಂಪತ್ತು ಹೀಗೆ, ಆಸುರಿ ಸಂಪತ್ತು ಹೀಗೆ. ಈ ಆಸುರಿ ಸಂಪತ್ತನ್ನು ನೀನು ಅಭ್ಯಾಸ ಮಾಡಿದರೆ ಪತನಕ್ಕೆ ದಾರಿಯಾಗುತ್ತೆ, ದೈವೀ ಸಂಪತ್ತನ್ನು ಅಭ್ಯಾಸ ಮಾಡಿದರೆ ನಿನಗೆ ಮೋಕ್ಷಕ್ಕೆ ದಾರಿಯಾಗುತ್ತೆ ಅಂತ ಭಗವಂತ ಹೇಳಿದ್ದಾನೆ. ವೇದಾಂತವು ಅದನ್ನೇ ಹೇಳ್ತಿರುವುದು, ಭಗವತ್ಪಾದ ಶಂಕರರು ಅದನ್ನೇ ಹೇಳ್ತಿರುವುದು. ಆದ್ದರಿಂದಲೇ ಭಗವತ್ಪಾದ ಶಂಕರರು ಹೇಳಿದ ತತ್ವ ಇಡೀ ವಿಶ್ವ ಒಪ್ಪಿರತಕ್ಕಂಥದ್ದು. ವಿಶ್ವದಲ್ಲಿರತಕ್ಕಂತಹ ಸಮಸ್ತ ಮನೀಷಿಗಳು, ಅತ್ಯಂತ ಧೀಶಾಲಿಗಳು, ವಿದ್ವತ್ವರೇಣ್ಯರುಗಳು ಶಂಕರರು ಉಪದೇಶ ಮಾಡಿರತಕ್ಕಂತಹ ಅದ್ವೈತ ಸಿದ್ಧಾಂತವೇ ಸಮೀಚೀನವಾದದ್ದು, ಸಮಂಜಸವಾದದ್ದು ಅಂತ ಒಪ್ಪಿಕೊಂಡಿದ್ದಾರೆ. ಭಗವತ್ಪಾದ ಶಂಕರರು ನಮಗೆ ಈ ತತ್ವವನ್ನು ಉಪದೇಶಿಸಿ ಈ ಮಾರ್ಗದಲ್ಲಿ ನೀನು ಹೋಗು, ನಿನಗೆ ಒಳ್ಳೆಯದಾಗುತ್ತೆ ಅಂತ ಹೇಳಿದ್ದಾರೆ. ಅವರು ಹೇಳಿದ ಮಾರ್ಗದಲ್ಲಿ ಹೋಗಿ ನಾವು ಶ್ರೇಯಸ್ಸನ್ನು ಪಡೆಯೋಣ. ಹಾಗಾಗಿ ನಾನು ಪ್ರಾರಂಭ ಮಾಡಿದಂತೆ ಮನಃಶಾಂತಿಯನ್ನು ಪಡೆಯಬೇಕಾದರೆ ಈ ದೈವೀ ಸಂಪತ್ತನ್ನು ಅಳವಡಿಸಿಕೊಳ್ಳೋಣ, ಆಸುರಿ ಸಂಪತ್ತಿನಿಂದ ದೂರವಾಗೋಣ ಎಂಬ ವಿಚಾರವನ್ನು ಎಲ್ಲರೂ ಮನಗಾಣಬೇಕು. ಈ ತತ್ವವನ್ನು ಶಂಕರರು ಉಪದೇಶ ಮಾಡಿ ತಮ್ಮ ದಕ್ಷಿಣಾಮ್ನಾಯ ಶೃಂಗೇರಿ ಶಾರದಾ ಪೀಠದಲ್ಲಿ ಒಂದು ಭವ್ಯವಾದ ಪರಂಪರೆಯನ್ನು ಏರ್ಪಡಿಸಿ ಈ ತತ್ವ ಪ್ರಚಾರ ನಿರಂತರವಾಗಿ ಸಾಗಬೇಕೆಂಬುದಾಗಿ ಅಪ್ಪಣೆ ಮಾಡಿ ಈ ಶಾರದಾ ಪೀಠ ಸ್ಥಾಪನೆಯನ್ನು ಶೃಂಗೇರಿ ಕ್ಷೇತ್ರದಲ್ಲಿ ಮಾಡಿದರು. ಅದರಂತೆ ಆ ಶೃಂಗೇರಿ ಶಾರದಾ ಪೀಠವು ಈ ಸನಾತನ ಧರ್ಮ ಪ್ರಚಾರವನ್ನು, ವೇದಾಂತ ತತ್ವ ಪ್ರಚಾರವನ್ನು ಮಾಡಿಕೊಂಡು ಬರ್ತಾ ಇದೆ.